सौजन्यशील हिन्ले गायक श्री एस पी बालसुब्रमण्यम अनारोग्यदनर की अत्यंत विषाद उंटुमता है। श्री एस पी बालसुब्रमण्यम 15 भाषे सुमार 40,000 मिक्की गीते सुमधुरवादंत कंठदिंद हाडिदंत श्रेयस्सु अवरदागिदे। मेलागी कन्नडदल्लि अवरु हाडिदंत अनेक भक्ति गीतेगळु जनमनवन्न मुट्टिद्दन्न नावेंदिगू कूड मरियलिक्के साध्य इल्ल। चित्ररंगदल्लि अवरु हिन्नेले गायकरागि हाडिदंत गीतेगळु कूड जनर मनस्सिनल्लि सदा हच्च हसिरागिदे। अंत एस पी बालसुब्रमण्यम श्री जगद्गुरु रेणुकाचार्यरु अगस्त्यरिगे बोधिसिदंत सिद्धांत शिखामणिय श्लोकगळन्न राग लयबद्धवागि हाडि अदक्के सरळवागि कन्नडदल्लि अर्थवन्नु कूड हेळिदंत ओंदु ध्वनि सुरुळि हाडिदंत कीर्ति अवरिगे सल्लता इदे। ಒಮ್ಮೆ ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಪೀಠದಲ್ಲಿ ನಡೆದಂಥ ರಸಮಂಜರಿ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದರು। ಕ್ಷೇತ್ರನಾಥ ಶ್ರೀ ವೀರಭದ್ರ ಸ್ವಾಮಿ ದರ್ಶನವನ್ನು ಮಾಡಿ ಸಂದರ್ಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಗುಟ್ಟಿನ ಮಾತನ್ನು ಅವರು ಹೇಳಿ ಸಂತೋಷಗೊಳಿಸಿದರು। ಅದೇನೆಂದರೆ, ಶ್ರೀ ವೀರಭದ್ರ ಸ್ವಾಮಿ ನನ್ನ ಆರಾಧ್ಯ ದೈವ, ನಾನು ವೀರಭದ್ರ ಸ್ವಾಮಿಯನ್ನೇ ಆರಾಧಿಸುವಂಥ ಮನೆತನ, ಮೇಲಾಗಿ ನನ್ನ ಹೆಸರು ಶ್ರೀಪತಿ ಪಂಡಿತಾರಾಧ್ಯ ಬಾಲಸುಬ್ರಹ್ಮಣ್ಯಂ, ಇದು ನನ್ನ ಪೂರ್ಣ ಹೆಸರು ಅನ್ನುವಂಥ ಮಾತನ್ನು ಅವರು ಹೇಳಿದರು। ಶಿವಭಕ್ತರಾದಂಥ ಮತ್ತು ವೀರಶೈವ ಧರ್ಮ ಸಂಪ್ರದಾಯದ ಪರಂಪರೆಯಲ್ಲಿ ಹುಟ್ಟಿದಂಥ ಅವರು ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರ ಪ್ರೀತಿ ವಿಶ್ವಾಸಗಳಿಗೆ ಅವರು ಪಾತ್ರರಾಗಿದ್ದರು। ಅಂಥ ಒಬ್ಬ ಶ್ರೇಷ್ಠ ಗಾಯಕರನ್ನು ಇವತ್ತು ಈ ನಾಡು ಕಳೆದುಕೊಂಡು ತಬ್ಬಲಿಯಾಗಿದೆ। ಬಹುಶಃ ಸುದೀರ್ಘ ಅವಧಿಯವರೆಗೆ ಕೊರೋನಾ ರೋಗದಿಂದ ಸೋಂಕಿನಿಂದ ಅವರು ಬಳಲಿ ಇಂದು ನಮ್ಮೆಲ್ಲರನ್ನಾಗಲಿ ಹೋಗಿದ್ದು ಅತ್ಯಂತ ದುಃಖವನ್ನು ಉಂಟು ಮಾಡ್ತಾ ಇದೆ। ಅಗಲಿದಂಥ ಅವರ ಪವಿತ್ರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಅನುಗ್ರಹಿಸಲಿ। ಅವರ ಕುಟುಂಬ ವರ್ಗದವರಿಗೆ ಉಂಟಾದಂಥ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂಥೇಳಿ ನಾವಾದರೂ ಕೂಡ ಬಯಸ್ತಾ